ಸರ್ ಸರ್ ಎದೇಳಿ ಟೈಮ್ ಆಗ್ತಾ ಹಾ ಆಯ್ತು ಸೇಮ್ ಸೇಮ್ ಅಯ್ಯೋ ನೀನು ಅದು ಸರ್ ಈ ವಿಡಿಯೋ ಸ್ಪೆಷಲಿ ಫಾರ್ ನನ್ನ ಫ್ರೆಂಡ್ ಮಯೂರ್ಗೆ ಮಯೂರ್ ಮತ್ತೆ ಯಶಸ್ಸಿಗೆ ಓ ಗುರು ಬತ್ತಾಯಿಲ್ಲ ಬತ್ತಾಯಿ ನೆನೆಸ್ಕೋ ಇದು ಉಲ್ಡ ತಿರುಗಿಸ್ಬಿಟ್ಟು ಅದು ಪ್ರೆಸ್ ಮಾಡು ಮೇಲ್ಗಡ ಮಾಡು ಹಾಂ ಬಿಡು ಹಾಂ ಈಗ ಮುಚ್ಚು ಕೂಡಲ್ಲಿ ಬಂದಿಲ್ಲ ಒಂದು ಓ ಈ ಕಡೆ ತಿರುಗು ಓ ಕಪ್ಪೆ सेकंड टाइम सो ईक बता रहा सेकंड टाइम सो ईके बंदी यारे मकल कर्क बतीने कर्क बंदी आराम आटाड़ता सो बेसिकली ऐकिया शुरुआत स्वीडन जुलाई 23rd 1943 स्वीडन फस्ट ओपन आगते स्वीडन ओपन आमले बेंगलूरल नाक सेंट्रल ईकिया अब इंडियादे तुम दुडदू आलमोस्ट 13-12.5 एकर्सल सो बनी इन यारू नु चानल इन इलीवर्गू यार नु चानल सब्सक्रेबा दयवू सब्सक्रेबी फुल वीडियो कंप्लीट नोड़ी तुम डीप तोर्सकोल डेप्तगी स्वल्प अरे वो किचन बेस्ड कंप्लीट मने यहाँ अस्ट मात्र तोर्सकोड़ी सो चिखदन बैग तकी नोड़ी वाले दोणी देंगल सेम आव पेपर बोटेल हिं आराम नहीं कुकबर अस्टे लाइटिंग्स नोड़ चेन थौसंडु बट एस्टे अंत गोस्टली वंदकू अस्टिर अंकोतनी बट इत नोड़ी बट यार सब्सक्रेबा दयु सब्सक्रेबी 1K सब्सक्रैबर्स आंत वेटिंगल ना 450 आगे सो सूम्ने नोड़बड़ी हाँ सो सब्सक्रेबी सो इत नोड़ी वो मगुगे ऐन कंप्लीट सेटअप रूम मकल के नी वार्ड्रूब मकल के ओ बटे इटोरी इंदो आ कड़े अद्वन मामूली स्नैक्स इड़क मगुगन सोफा टेबल कंप्लीट मकल के नो बेड कड़े बंद बेड स्वल दुड मगुगे लाडर नोड़गुरटार दौडदा मन से अंतरों ओ यो फीमेल बेबी ड्रेस यार तुम अरे स्पेशियस लिविंग रूम नोब सोफा वो फोर सीटर तक इक्स्ट्रा बेमु आडनस नोड़ टी वि कड़े ऐन बरत कड़े आ कड़े हमको बरत मने कटद आ कड़े हे एलू होगी नोड़ डाइनिंग हॉल सैडल बुक्स इटकोदे काफी कप्सल तक अंत बट निम्गेन बेबूब आ कड़े सेम आ कड़े बंद हे किचन नोड़ी किचन ई कड़े लिविंग रूम आ कड़े बेड्रूम अंदी बट इलाली हिं इन बाक्लाक सूम्नेट इन लिविंग रूम हिंगीरबा अंत ईडिया ईकिया अरे ईडिया अद निजवालूविंग रूम हर नं सख्त गुरु चिखदाइत इबरदे वे मस्त बट इबरू तुम चेना गुरु नोड़ी इतना एंट्रेन्सु एंट्रेन स्ट्रेट सैडे बंद टी वि आराम सैड बराम वीडियो मातीलवा आराम सैडे माता कड़े किचन आम कड़े यूरवेल यहाँ आ कड़े किचन इन चेर मैं मस्त बट सवि अद बेड बट नोड़ी वा वा प्लेटा
ಲೈಟ್ಸ್ ಕ್ರೇಜ್ ಆಗೈತೆ ಬರೋ. ಅಲ್ಲೇನೈತೆ ನೋಡೋದ, ಬನ್ನಿ. ಈ ಕಡೆ ಬಂದರೆ ಓ ಇದು ಬೇರೆ, ಈ ಸೈಡ ಬೇರೆ. ನಮ್ದೇನಿದ್ರು ನಮ್ದು ಇಲ್ಲಿಂದ ಒಳಗಡೆ ಮನೆ. ಇಷ್ಟಲ್ಲದೆ ಒಂದು ಸಪ್ರೇಟ್ ಒಂದು ಬಾತ್ರೂಮ್ ಕಿಚನ್ ಇದ್ಬಿಟ್ಟು ಮಾತ್ರ ಮಸ್ತಾಗೈತೆ. ನಂಗೆ ಹೆವಿ ಇಷ್ಟ ಆಯಿತು. ಆವಾಗಿಂದ ಇದು ರೂಮ್ ಈ ಮನೆ ತೋರಿಸ್ತದೆ ಅಂತಿದ್ದೆ. ಒಂದು ಕಂಪ್ಲೀಟ್ ಚಿಕ್ಕ ಮನೆ ಇದ್ದರೆ ಹೆಂಗಿರುತ್ತೆ ಇದು. ಇಷ್ಟು ಬೇಡ, ಇಷ್ಟು ಕಿಚನ್ ಪಕ್ಕ ನೋಡಿ. ಇದು ಕಿಚನ್ನು, ಕಿಚನ್ ಐಟಮ್ಸ್ ಎಲ್ಲ ಹಿಂಗೆ ಜೋಡಿಸಿದ್ದಾರೆ. ನೀವೇನಾದ್ರು ಇಷ್ಟೇ ಮನೆ ಇದ್ದರೆ ಅವ್ರಿಗೆ ಬಂದು ಐಕ್ಯದಲ್ಲಿ ನೀವು ಕುತ್ಕೊಂಡು ಮಾತಾಡಿದ್ರೆ ಇವ್ರು ಏನು ಸೆಟಪ್ ಮಾಡಿದ್ದಾರೆ ನಿಮ್ಮ ಮನೆಗೆ ಅಷ್ಟೇ ಅವರೇ ಬಂದು ಪ್ಲ್ಯಾನ್ ಮಾಡಿ ಸೆಟಪ್ ಮಾಡಿ ಕೊಟ್ಟು ಹೋಗ್ತಾರೆ. ಬಡ್ಜೆಟ್ ಇದ್ದರೆ, ದುಡ್ಡಿದ್ದರೆ ಏನು ಬೇಕಾದ್ರು ಮಾಡ್ಬೋದು ಅನ್ನೋದಕ್ಕೆ ಐಕ್ಯಾಗೆ ಬರಬೇಕು. ಐಡಿಯಾಸ್ ಬೇಕು ನಿಮಗೆ, ಮನೆಗೆ ಇಂಟೀರಿಯರ್ಸ್ಗೆ ಐಡಿಯಾ ಬೇಕು ಅಂದರೆ ದಯವಿಟ್ಟು ಐಕ್ಯಾಗೆ ಬನ್ನಿ. ನೋಡಿ ತುಂಬ ಚಿಕ್ಕದು. ಏನಿದು ಲೆಂತ್? ಇದು 7 ಫೀಟ್ ಇದ್ದರೆ ಜಾಸ್ತಿ, 6 ಅನ್ಸುತ್ತೆ ಅಷ್ಟೇ. ಹೌದು, 6 ಫೀಟ್ ಬರ್ಬೋದು ಅಷ್ಟೇ. ನೋಡಿ ಇಷ್ಟು ಚಿಕ್ಕ ಕಿಚನಲ್ಲಿ ಇಲ್ಲ ಡೈನಿಂಗ್ ಟೇಬಲ್. ನೋಡಿ ಇದೊಂದು ಡೈನಿಂಗ್ ಟೇಬಲ್ ಇಲ್ಲಿ, ಇದೊಂದು ಚಿಕ್ಕದು, ಇದೊಂದು ದೊಡ್ಡದು. ಇದು ಲಿವಿಂಗ್ ರೂಮು, ಇದು ಒಂದು ಬೆಡ್ರೂಮು. ಇಲ್ಲ ಇದೆಲ್ಲ ಬೆಡ್ರೂಮು. ಇದೊಂದು ಶವರು, ಇಲ್ಲೊಂದು ಇದೊಂದು ಇಟ್ಟಿದ್ದಾರೆ. ಒಬ್ಬರು ಇಬ್ಬರಿಗೆ ಮಸ್ತ್ ಮನೆ. ವಾರ್ಡ್ ರೂಮ್ ಒಂದು, ಚಿಕ್ಕದು ಬೆಡ್. ಮಲ್ಗೋ ಟೈಮ್ ಬಂದಿದ್ಯಾ ಮಲ್ಕೊ? ಇಲ್ಲ ಚೆನ್ನಾಗಿದೆ. ಸರ್ ಸರ್ ಎದೇಳಿ, ಟೈಮ್ ಆಗೈತಾ? ಹಾಂ ಆಯ್ತು ಎದೇಳಿ ಸರ್. ಎಲ್ಲ ಕಡೆ ಎಲ್ಲ ಬಂದ್ ಎಲ್ಲ ಮನೆಗೆ ಬಂದು ಎಲ್ಲ ಕಡೆ ಸಿಗ್ತಾರೆ. ನಾನೊಬ್ಬ ಸಿಂಗಲ್ ಆಗಿದ್ದಿದ್ರೆ ಅಂತ ಜಾಗ ನಂದು ಅಂತ ಇದ್ದಿದ್ರೆ ಇದೇ ಊರಲ್ಲಿ ಅವೆಲ್ಲ ದೊಡ್ಡ ಜಾಗ ನಂಗೆ ಗೊತ್ತಿದೆ. ಏನು ಸೆಟಪ್ ಆಯ್ತು, ಒಬ್ಬ ಸಿಂಗಲ್ ಪರ್ಸನ್ ಏನು ನೀಡಿ ನೋಡಿ ಬೆಸ್ಟ್ ಇರ್ಬೋದು. ಹಾರ್ಡ್ಲಿ ಒಂದು 20 ಫೀಟ್ 25 ಫೀಟ್ ಇರ್ಬೋದು. ಈ ಟೈಮ್ 25 ಟೈಮ್ ಜಾಗ ಇರೋದಲ್ಲ. ಲಿವಿಂಗ್ ರೂಮಾ, ವರ್ಕ್ ಸ್ಪೇಸ್ ಇಷ್ಟು. ಲ್ಯಾಪ್ಟಾಪ್ ಏನು ನಿಮ್ಗೆ ಮಾಮೂಲಿ ನಿಮ್ದು ಏನೇನು ಬೇಕದೆಲ್ಲ ಇಟ್ಕೊಳ್ಳಿ. ಇದೊಂದು ವಾರ್ಡ್ ರೂಬ್ ಅಲ್ಲೇ ನಿಂತಿದ್ರು, ಅಲ್ಲಿ ಅದು ಎಂಡ್ ಲಾಸ್ಟ್ ಅದ ಲೈನ್. ಅದಾದಮೇಲೆ ಒಂದು ಚಿಕ್ಕದು ರೆಸ್ಟ್ ರೂಮ್. ಚಿಕ್ಕದ ರೂಮ್ ಅಂದರೆ ನನ್ನ ಕೈಯಿಂಗ್ ಅಂದರೆ ಆ ಕಡೆಗೆ ಅಂದರೆ ಈ ಕಡೆ ಹೆಚ್ಚಾಗ. ನೋಡಿ ಒಂದು ಚಿಕ್ಕದು ವಾಶ್ರೂಮು, ಇಲ್ಲಿ ಮೋಸ್ಟ್ಲಿ ಟಾಯ್ಲೆಟ್ರೀಸ್ ಇಟ್ಕೊಳ್ಳೋದಕ್ಕೆ. ಹಾಂ ಹೌದು, ಈ ಬಾಟಲ್ಲು ಈ ಗ್ಲಾಸ್ಗೂ ಸಂಬಂಧ ನಮಗಿಲ್ಲ. ಪೇಸ್ಟು, ಬ್ರಷು, ಸೋಪು ಅದೆಲ್ಲ ಇಟ್ಕೊಳ್ಳೋದಕ್ಕೆ. ತುಂಬ ಚಿಕ್ಕದು ಇದೊಂದು ಶವರ್. ಏನಿದು ಹಾರ್ಡ್ಲಿ 2.5 ಫೀಟ್ ಇರ್ಬೋದು, 2.5 ಅಡಿ ಇರ್ಬೋದು ಅಷ್ಟೇ ಅದು ಅಗಲ. ಬಟ್ ಏನು ಮಸ್ತಾಗಿದೆ ನೋಡಿ ಇದು. ನೋಡಿ ಇಲ್ಲೆಲ್ಲ ಇಟ್ಕೊಳ್ಳೋದಕ್ಕೆ. ನನಗೆ ಈ ಥರದೊಂದು ಮಾಡೋದು ಬಿಲ್ಟ್ ಮಾಡೋಕ್ಕಂತ ಹೆವಿ ಆಸೆ ಇದೆ. ನೋಡೋದ ಮುಂದೆ ಆದರೂ ಆಗ್ಬೋದು, ಆಗದೇನು ಇರ್ಬೋದು. ಸೊ ಇದೊಂದು ಫೇವ್ರೆಟ್ ಪಾರ್ಟ್ ಐಕಿಯಾದಲ್ಲಿ, ನನಗೆ ತುಂಬ ಫೇವ್ರೆಟ್ ಅಂದರೆ ಇದೊಂದು ಮಾಡುವಂಥ ಸುಂದರ ಒಂದು ಲಿವಿಂಗ್ ರೂಮಲ್ಲಿ ಆ ಥರ ಇರೋದು ಫೇವ್ರೆಟ್ ಪಾರ್ಟ್. ಇದು ಒಬ್ಬನೇ ಚಿಲ್ಲಾಗಿ ಪ್ಲೇ ಸ್ಟೇಷನ್ ಆಡ್ಕೊಂಡು ಮಸ್ತಾಗಿದೆ. ಸೊ ಈ ಸೆಕ್ಷನಲ್ಲಿ ಏನಿದೆ ಎಲ್ಲ ಸೋಫಾ ನೋಡಿ. ಬಟ್ ಸೋಫಾ ತುಂಬ ಜಾಸ್ತಿ ಇದೆ ರೇಟು. ಆಚೆ ಕಡೆನೇ ಮಾಡಿಸ್ಬೋದು, ಬಟ್ ಕ್ವಾಲಿಟಿ ವೈಸ್ ಬಂದಾಗ, ಕ್ವಾಲಿಟಿ ಮ್ಯಾಟರ್ಸ್ ಆದಾಗ ನಾವು ಕೊಡಬೇಕಾಗುತ್ತೆ ದುಡ್ಡು. ಏನೋ ಬರೀತಾಯ್ತು ಹುಡುಗಿ ಏನೋ ತಗೊಳಕ್ಕೆ. ತುಂಬ ಜಾಸ್ತಿ ಆಯಿತು. 3 ಸೀಟರ್ ಸೋಫಾಗೇ 80,000-70,000 ಎಲ್ಲ ಆಯಿತು. ಇದೊಂಥರ ಹೊಸ ಸೋಫಾ ಕಮ್ ಬೆಡ್, ಇದು ಸೋಫಾ ಕಮ್ ಬೆಡ್. ಇದೊಂದು ನೋಡಿ, ಇದೊಂದು 3 ಸೀಟರಾ ನೋಡಿ, 70,000. ಬರೀ 3 ಸೀಟರ್ ಹೇಳಿದ್ರೆ 70,000. ಅದ ಕಳಕ್ತಳ ಅದು. ಹಾಂ
ಬಿಡು. ಆಪ್ಷನ್ಸ್ ಜಾಸ್ತಿ ಇದೆ, ಪ್ರೈಸು ಹಂಗೆ ಇದೆ. ತುಂಬ ಈಗ ನಮ್ಮಂಗೆ ಸ್ವಲ್ಪ ಮಿಡಲ್ ಕ್ಲಾಸಲ್ಲಿ ಯೋಚನೆ ಮಾಡುವಾಗ 80,000 ಎಲ್ಲ ಜಾಸ್ತಿ ಆಗುತ್ತೆ. ಫೈವ್ ಸೀಟರ್ ತಗೋಬೇಕಂದ್ರೆ 80 ಪ್ಲಸ್ ಇದೆ. ತುಂಬ ಕಷ್ಟ ಅಂದರೆ ಕಮ್ಮಿದು ಇದೆ, ಮಿನಿಮಮ್ 40 ಮೇಲೆ. ಆಫೀಸ್ ಚೇರ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಈ ಸೆಕ್ಷನ್ ಏನಿದೆ ಫುಲ್ ಕಂಪ್ಲೀಟ್ ಆಫೀಸ್ ಸೆಟಪ್. ಓ ನಮ್ದು ಬಂತು ಗೇಮಿಂಗ್, ಇದೊಂದು ನಾನೊಂದು ಸೆಟಪ್ ಮಾಡ್ತೀನಿ. ನನಗೊಂದು ಗೇಮಿಂಗ್ ಸೆಟಪ್ ಮಾಡಬೇಕಂದ್ರೆ ಸಖತ್ ಆಸೆ ಇದೆ. ನೋಡೋದ ಫಸ್ಟ್ ಮಾಡೋಂಥದ್ದನ್ನು ಮಾಡಬೇಕು, ಆಮೇಲೆ ಬೇರೆ. ಒಂದು ಕಂಪ್ಲೀಟ್ ಗೇಮಿಂಗ್ ಸೆಟಪ್ ನೋಡಿ ತೋರಿಸ್ತೀನಿ ಕುತ್ಕೊಂಡು. ಡಬಲ್ ಇಲ್ಲಿ ಗೇಮಿಂಗ್, ಓ ಸಾರಿ ಇದೊಂದು, ಬಟ್ ಇದು ಓಕೆ ಗೇಮಿಂಗ್. ಇದು ಎಲ್ಲ ಪೆಡಲ್ಸ್ ಎಲ್ಲ ಇಟ್ಕೊಳಕ್ಕೆ ಹಿಂಗೆ ಮಾಡ್ಕೊಂಡು. ಡ್ರೈವಿಂಗ್ ಸಿಮ್ಯುಲೇಟರ್ದು ಪೆಡಲ್ಸ್ ಬರುತ್ತೆ, ಫುಟ್ ಪೆಡಲ್ಸ್ ಇಡೋದಕ್ಕೆ ಅಂತಲೇ ಮಾಡಿರೋದು. ಗೇಮಿಂಗ್ ಕಲೆಕ್ಷನ್ಸ್ ಯಾರಿಗೆ ಇಷ್ಟ ಇಲ್ಲ ಗುರು ಗೇಮು. ಬಟ್ ಚೇರೆಲ್ಲ ತುಂಬ ಕಾಸ್ಟ್ಲಿ ಆಯಿತು ಗುರು. ಫಸ್ಟ್ ಇದು ನೋಡಿ, ಈ ಚೇರು 21,000. ಏನೈತೆ ಇದರಲ್ಲಿ? ಏನೂ ಇಲ್ಲ, ನಾರ್ಮಲ್ ಆಫೀಸ್ ಚೇರ್ ಇದ್ದಂಗೆ ಇದೆ. ಅದು ಕುಷನ್ನು ತುಂಬ ಚಿಕ್ಕದು, ಅಷ್ಟೇನು ಚೆನ್ನಾಗಿಲ್ಲ. ಈಗ ಬಿಗ್ ಬಿಲಿಯನ್ ಡೇ ಬೇರೆ ಇದೆ ನಾಳಿದ್ದು, ಸೊ ಎಲ್ಲ ಆರಾಮಾಗಿ ಅಲ್ಲೇ ತೊಗೊಳ್ಳಿ. ತುಂಬ ಕಮ್ಮಿ ಇದೆ. 20,000 ಚೇರ್ ಎಲ್ಲ ಬರೀ 10,000-8,000 ಇದೆ ನೋಡಿ. ಎಲ್ಲ ಹೆಂಗೆ ಸೆಟಪ್ ಮಾಡಿದ್ದಾರೆ ಅಂದರೆ ವೈರ್ಸ್ ಎಲ್ಲ ಅದರಿಂದ ಬರುತ್ತೆ. ಇಲ್ಲ ಹಾಕಿ ನೋಡಿ ಪ್ಯಾನಲ್ಸ್. ಇದೊಂದು 1,600, ಇದೊಂದೇನೋ ಕಮ್ಮಿ. ಗೇಮಿಂಗ್ ಸೆಟಪ್ ಏನೇನು ಬೇಕು ಅಂತ, ಗೇಮಿಂಗ್ಸ್ ಇಲ್ಲಿ ಏನೇನಿದೆ ಅಂತ ಇವ್ರದ್ರ ಈಗ ಇಷ್ಟು ಇರೋದು. 45,000 ಫುಲ್ ಕಂಪ್ಲೀಟ್ ಪ್ರೈಸ್ ಇದು. ಏನು ಫುಲ್ ರೆಸ್ಟ್ ಏನಿದೆ ಕಂಪ್ಲೀಟು ಅಷ್ಟು 45,000. ಗೇಮಿಂಗು ತುಂಬ ಕಮ್ಮಿ ಅಂತ ಅಂತೀವಿ. ಸಿ ಪಿ ಯು ಎಲ್ಲ ಬಿಲ್ಟ್ ಮಾಡೋ ಅಷ್ಟರಲ್ಲಿ ಪವರ್ಫುಲ್ಲಾಗಿ ಸಿಕ್ಕಾಪಡೆ ದೊಡ್ಡಗರು. ಸೊ ತಿನ್ನಕ್ಕೆ ಬಂದ್ವಿ ಇಲ್ಲಿ. ಹೆಂಗೆ ಅಂದರೆ ಫುಡ್ ಕೋರ್ಟಲ್ಲಿ ಈ ಥರ ಒಂದು ಟ್ರಾಲಿ ತಗೊಂಡು, ಹಲೋ ಸೈಡ್ ಸೈಡ್ ಫುಡ್ ಶಾಪಿಂಗ್ ನೋಡಿ ಈ ಥರ. ಹೆಂಗೆ ಅಂದರೆ ಇಲ್ಲೆಲ್ಲ ಐಟಮ್ಸ್ಗಳಿಟ್ಟು ಫುಡ್ಡೆಲ್ಲ ಇಟ್ಟಿದ್ದಾರೆ. ಅಲ್ಲೋಗಿ ಎಲ್ಲ ಒಂದೊಂದೇ ನಿಮ್ಗೆ ಏನೇನು ಬೇಕು ಇಟ್ಕೊಂಡು ಲಾಸ್ಟಲ್ಲಿ ಬಿಲ್ ಮಾಡೋದು ಒಂಥರ ಚೆಂದ ಗುರು. ಅಲ್ಲಿ ಅದಕ್ಕೆ ಹೇಳೋದು ನಿಧಾನಕ್ಕೆ ಎಲ್ಲ ಇಡಬೇಕು. ಸೊ ಐಕೆ ಅದು ಕಾಫಿಗೆ ಐಸ್ ಕ್ರೀಮ್ ಏನಾದ್ರು ಬೇಕು. ಐಸ್ ಕ್ರೀಮ್ದು ತುಂಬ ಜಾಸ್ತಿ ಏನಿಲ್ಲ ಪ್ರೈಸ್, ಓಕೆ. ಎಲ್ಲ ತುಂಬ ರೇಟ್ ಏನಿಲ್ಲ ಕಮ್ಮಿ. ನಾವು ಸದ್ಯಕ್ಕೆ ಒಂದು ಸಲಾಡು, ಇದೊಂದು ಸಲಾಡು ಮತ್ತು ಇದೊಂದು ಡ್ರೆಸ್ಸಿಂಗ್ ಅಂದರೆ ಟಾಪಿಂಗ್ಸ್. ಅದ ನಮಗೇನು ರೋಲ್ ಅಷ್ಟು ಇಷ್ಟ ಆಗಲಿಲ್ಲ, ಅವರು ಮುಂದೆ ಸಿಗುತ್ತೆ. ಸೊ ನೋಡಿ ಎಲ್ಲ ಚಿಕನ್ ಬಿರಿಯಾನಿ, ಸಾಲ್ಮನ್ ಫಿಶ್ ಫ್ರೈಸು. ಓಕೆ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಅಂತೇನಿಲ್ಲ ಅಲ್ವಾ. ಆ ಕಡೆ ಇದೆ ಪನ್ನೀರ್ ಬಟರ್ ಮಸಾಲ, ಚಿಕನ್ ಬ್ರೆಸ್ಟು. ನೈಸ್, ತುಂಬ ಕಾಸ್ಟ್ಲಿ ಅಂದ್ಕೊಂಡ್ವಿ ಗುರು ಫುಡ್ಡು. ಬಟ್ ಓಕೆ ಅದ, ಅದು ತುಂಬ ಕಮ್ಮಿನಲ್ಲ, ತುಂಬ ಜಾಸ್ತಿನಲ್ಲ, ಮೀಡಿಯಮ್ ಪ್ರೈಸಲ್ಲಿದೆ. ಆರಾಮಾಗಿ ಬಂದು ತಿನ್ಬೋದು. ಚಿಕನ್ ಬಿರಿಯಾನಿ 250 ರುಪೀಸ್ ಅಷ್ಟೇ. ಎಲ್ಲ ಫುಲ್ಲು ಬ್ಯಾಟಿಂಗು ನೋಡ್ರಪ್ಪ. ಸ್ಪೈಡರ್ಮ್ಯಾನ್ ಕೊಟ್ಟು ಸ್ಪೈಡರ್ಮ್ಯಾನ್ ಸೂಪ್ ಹೆಂಗಿದೆ? ಗೋಧಿ ಥರ ಅನ್ಸ. ಗೋಧಿ ಯಾವ್ದು ತಗೊಂಡೆ? ಕಾರ್ನ್ ಅನ್ಕೊಂಡೆ, ಕಾರ್ನ್ ಇಲ್ಲ. ಪರೋಟ ಏನು ಮಾಡ್ತಾ ಇದೆಯಾ ಸದ್ಯಕ್ಕೆ? ಟಾಪಿಂಗ್ಸ್ ಏನದು? ವೆಜ್ ಏನಿದು? ಗಾರ್ಲಿಕ್ ಅಲ್ಲ, ಗಾರ್ಲಿಕ್
ಫುಲ್ ಹಾಕು ತಿನ್ನದು ಚೆನ್ನಾಗಿದೆ ಬಟ್ ಜಾಸ್ತಿ ಆದ್ರೆ ಸ್ವೀಟ್ ಆಗುತ್ತೆ ಬೇಸ್ಮೆಂಟ್ಗೆ ಬಂದಿದ್ದೀವಿ ಸೊ ಇದೇನು ಕಂಪ್ಲೀಟ್ ಇದೆ ಇಷ್ಟು ಸೆಕ್ಷನ್ ಇಲ್ಲಿಂದ ಫುಲ್ ಆ ಎಂಡ್ವರೆಗೂ ಒಂದು ಎಂಡ್ವರೆಗಿದೆ ಆಲ್ಮೋಸ್ಟ್ ಎಲ್ಲ ಮನೆ ಐಟಮ್ಗಳು ಸೊ ಇದೆಲ್ಲ ಪ್ರಿಫರಬಲ್ ಲೇಡೀಸಿಗೆ ಸೊ ನಾನು ಸುಮ್ಮನೆ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗ ಮನೆಗೆ ಹೆಂಗೆ ಕಸ್ಟಮೈಸ್ ಮಾಡಬೇಕು ಒಂದು ರೂಮ್ ಇಲ್ಲ ಒಂದು ಲಿವಿಂಗ್ ರೂಮ್ ಅಂತ ಅಂದಾಗ ಬಂದರೆ ಫಸ್ಟ್ ಥಾಟು ನೀವು ಅದೆಷ್ಟೇ ಸ್ಪೇಸ್ ಇದ್ರೂ ಅಷ್ಟೇ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ವಿಡಿಯೋ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಅಂದರೆ ವೇರ್ ಹೌಸು ತುಂಬ ಜನ ನೋಡಿರಲ್ಲ ಹೇಗಿರುತ್ತೆ ಅಂತ ಈ ಐಕೆ ಆಚೆ ಇದೆ ಬಿಲ್ಲಿಂಗ್ ಕೌಂಟರ್ ಹತ್ರ ಇದೆ ವೇರ್ ಹೌಸ್ ನಾನು ನೋಡಿರಲಿಲ್ಲ ಸಕ್ಕದಾಗಿದೆ ಇಷ್ಟು ದೊಡ್ಡದಿರುತ್ತಾ ಅಂತ ನನಗೆ ಗೊತ್ತಿರಲಿಲ್ಲ ವೇರ್ ಹೌಸು ತೋರಿಸ್ತೀನಿ ಅದು ನೋಡಿ ಆಮೇಲೆ ವಿಡಿಯೋ ಕ್ಲೋಸ್ ಆಗುತ್ತೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದೇನೆ ವಿಡಿಯೋ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ